ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಕ್ತಿಯ ಆನೆಸ್ಟ್ ಫೀಲಿಂಗ್ಸ್ ಯಾವ ರೀತಿ ಇದೆ, ಅವರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾರಾ ಅಥವಾ ನಾಟಕ ಮಾಡ್ತಾ ಇದ್ದಾರಾ ಅಥವಾ ಇನ್ನೇನಾದರೂ ಉದ್ದೇಶಗಳಿದೆಯಾ, ಸೊ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ಖಂಡಿತ ವಿಡಿಯೋವನ್ನು ಕೊನೆದಂಕ ನೋಡಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ, ವಿಡಿಯೋವನ್ನು ಕ್ವಿಕ್ ಆಗಿ ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಆ ವ್ಯಕ್ತಿಯ ಒಂದು ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ನೀವು ನೆನೆಸ್ಕೊಳ್ಳಿ. ಸೊ ನೋಡೋಣ ಆ ವ್ಯಕ್ತಿಯ ಒಂದು ಆನೆಸ್ಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ. ಡಿಯರ್ ಯೂನಿವರ್ಸ್, ಪರ್ಸನ್ಸ್ ಆನೆಸ್ಟ್ ಫೀಲಿಂಗ್ಸ್ ಯಾವ ರೀತಿ ಇದೆ, ಪ್ಲೀಸ್ ಹೆಲ್ಪ್ ಅಸ್ ಗೈಡ್ ವಿತ್ ದ ಎನರ್ಜೀಸ್. ಪ್ಲೀಸ್ ಹೆಲ್ಪ್ ಅಸ್ ಗೈಡ್ ವಿತ್ ದ ಎನರ್ಜೀಸ್. ನಿಮ್ಮ ಒಂದು ವ್ಯಕ್ತಿಯ ಆನೆಸ್ಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ಯಾವ ರೀತಿ ಇದೆ. ಆನೆಸ್ಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ಯಾವ ರೀತಿ ಇದೆ. ಸೊ ವಿ ಹ್ಯಾವ್ ದ ಎಂಪ್ರೆಸ್ ಕಾರ್ಡ್, ಫೂಲ್ ಕಾರ್ಡ್ ಬರ್ತಾ ಇದೆ, ತ್ರೀ ಆಫ್ ಪೆಂಟಕಲ್ಸ್ ಕಾರ್ಡ್, ಚಾರಿಯೇಟ್ ಕಾರ್ಡ್ ಬರ್ತಾ ಇದೆ. ಓಕೆ, ಫೈವ್ ಆಫ್ ಕಪ್ಸ್, ಪೇಜ್ ಆಫ್ ಕಪ್ಸ್, ಜಡ್ಜ್ಮೆಂಟ್ ಕಾರ್ಡ್ ಆ್ಯಂಡ್ ಸಿಕ್ಸ್ ಆಫ್ ವ್ಯಾಂಡ್ಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಸೊ ಅದ್ಭುತವಾದ ಒಂದು ಕಾರ್ಡ್ ಅಂತ ಹೇಳ್ಬೋದು. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಸಿ ಯಾರಿಗೆಲ್ಲ ಲೈಫಲ್ಲಿ, ಹೌದು ನನಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇದೆ, ಸರಿಯಾಗಿ ಕಮ್ಯುನಿಕೇಷನ್ ಆಗ್ತಿಲ್ಲ ಅಂಥವರು ಏನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಯಾಕಂದರೆ ಮೊದಲನೇದಾಗಿ ಇದು ಬಹಳ ಒಂದು ಟೆಂಪರ್ವರಿ ಸಿಚುವೇಶನ್ ಅಂತ ಹೇಳ್ತೀನಿ. ಓಕೆ, ಅಂದರೆ ಅವರ ಒಂದು ಕರ್ಮ ಫಲ ಅಂತಕ್ಕಂಥದ್ದು ಏನಿದೆ ಅಲ್ಲ, ಸೊ ಕರ್ಮ ಫಲವನ್ನು ಅವರು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಓಕೆನಾ, ಆ್ಯಂಡ್ ಇದರಲ್ಲಿ ನಿಮ್ಮ ತಪ್ಪಂತಕ್ಕಂಥದ್ದೇನೂ ಇಲ್ಲ, ಅವರು ಮಾಡಿರ್ತಕ್ಕಂಥ ಒಂದು ಹಿಂದೆ ಏನು ತಪ್ಪು ಮಾಡಿರ್ತಾರಲ್ಲ ಅದಕ್ಕೆ ಒಂದು ಪ್ರಾಯಶ್ಚಿತವನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಇದನ್ನು ಒಂದು ಕರ್ಮಚಕ್ರದ ರೂಪದಲ್ಲಿ ನೋಡ್ತೀವಿ. ಆದರೆ ಇವರ ಕರ್ಮ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅದು ಮುಗಿಯೋವರೆಗೂ ಒಂದು ರೀತಿ ಹೇಳಬೇಕು ಅಂದರೆ ಸ್ವಲ್ಪ ಡಿಪ್ರೆಷನ್ ಅಂತಕ್ಕಂಥದ್ದು, ಕನ್ಫ್ಯೂಷನ್ ಅಂತಕ್ಕಂಥದ್ದು, ಡಿಸಿಷನ್ ಮೇಕಿಂಗ್ ಅಂದರೆ ಇವರು ಏನು ನಿಮ್ಮ ಒಂದು ಪರವಾಗಿ ಏನು ನಿರ್ಧಾರವನ್ನು ಮಾಡಬೇಕಿದಾರಲ್ಲ ಅದು ಡಿಲೇ ಆಗ್ತಕ್ಕಂಥದ್ದು ನಡೀತಾ ಇರುತ್ತೆ. ಓಕೆ, ಆದರೆ ಈ ಒಂದು ಕರ್ಮ ಚಕ್ರ ಅಂತಕ್ಕಂಥದ್ದು ಮುಗಿದ ಆದಮೇಲೆ ಒಂದು ತುಂಬ ಅದ್ಭುತವಾದ ಜರ್ನಿಯನ್ನು ಇವರು ಶುರು ಮಾಡ್ತಾರೆ ನಿಮ್ಮ ಜೊತೆ. ಅಂದರೆ ಆ ಪ್ರೀತಿ ಆಗಿರ್ಬೋದು, ಆ ವಿಶ್ವಾಸ ಆಗಿರ್ಬೋದು, ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇರ್ತಾರೆ. ಆ್ಯಂಡ್ ಎಷ್ಟೋ ಜನ ಮದುವೆನ ಸಹ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ಇಲ್ಲಿ, ಲೈಕ್ ಫ್ಯಾಮಿಲಿನ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಬೇಕು ಅನ್ನೋ ಒಂದು ವಿಚಾರ ಸಹ ಮೈಂಡಲ್ಲಿ ನಡೀತಾ ಇರುತ್ತೆ. ಸೊ ಆ ಒಂದು ಘಳಿಗೆ ಸಹ ತುಂಬ ಶೀಘ್ರವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು 3 ತಿಂಗಳ ಒಳಗೆ ಆ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಹೇಳಬೇಕು ಅಂತಂದರೆ ಒಂದು ತುಂಬ ಒಳ್ಳೆ ಗ್ರೋತ್ ಇದೆ. ಓಕೆ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಪ್ರೀತಿ, ಒಂದು ಮಮತೆ ಅಂತಕ್ಕಂಥದ್ದು ಇದೆ, ಕೇರಿಂಗ್ ನೇಚರ್ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ತುಂಬ ಬಹಳ ಒಂದು ಒಳ್ಳೆ ಎಮೋಷನ್ಸ್ ಅಂತಕ್ಕಂಥದ್ದು ಕೂಡಿದೆ. ಆ್ಯಂಡ್ ಇಲ್ಲಿ ಲೈಕ್
ನಿಮ್ಮ ತಾಯಿ ಅಥವಾ ಅವರ ತಾಯಿ ತುಂಬ ಸಪೋರ್ಟಿವ್ ಇರ್ತಕ್ಕಂಥ ಸಾಧ್ಯತೆಯೂ ಇದೆ, ಅಥವಾ ತಾಯಿ ಸ್ಥಾನದಲ್ಲಿ ಇರುವಂಥ ಮಹಿಳೆ, ಒಂದು ಹಿರಿಯ ಮಹಿಳೆ ಅಂತ ಅಂದ್ಕೊಳ್ಳೋಣ. ಸೊ ಅವರಿಂದ ನಿಮಗೆ ಆಗಲಿ ಅಥವಾ ನಿಮ್ಮ ಪರ್ಸನ್ಗೆ ಆಗಲಿ ಬಹಳ ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಅಂದರೆ ಅವರ ಒಂದು ಸಹಾಯದಿಂದ ನಿಮ್ಮ ಕೆಲಸಗಳು ಅಂತಕ್ಕಂಥದ್ದು ತುಂಬ ಬೇಗ ಆಗುತ್ತೆ. ಸೊ ಒಪ್ಪಿಗೆ ನೀಡೋದಾಗಿರ್ಬೋದು ಅಥವಾ ಇನ್ನೇನೋ ಮಾತುಕತೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಒಂದು ಮಹಿಳೆಯಿಂದ ಒಂದು ಅನುಕೂಲ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಸಿದ್ಧಿಸ್ತಾ ಇದೆ. ಆ್ಯಂಡ್ ತುಂಬ ಶೀಘ್ರವಾಗಿ ನೀವು ಹೊಸ ಜರ್ನಿ ಅಂತಕ್ಕಂಥದ್ದನ್ನ ಶುರು ಮಾಡ್ತೀರಾ. ಸೊ ಏನೇ ಒಂದು ಕನ್ಫ್ಯೂಷನ್ ಇದೆ, ಸಿ ಇವಾಗ ನೋಡಿದ್ರೆ ಒಂದು ಸ್ವಲ್ಪ ಸಿಚುವೇಶನ್ ತುಂಬ ಸ್ಟಕ್ ಇದೆ. ಅಂದರೆ ಯಾವ ನಿರ್ಧಾರ ಮಾಡುವಂಥ ಪರಿಸ್ಥಿತಿನಲ್ಲಿ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಇಲ್ಲ, ಯಾಕಂದರೆ ಸಿಚುವೇಶನ್ ಆ ಥರ ಇದೆ. ಆದರೆ ಈ ಟೈಮ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ. ನಾನು ಹೇಳಿದೆ ಆಪರ್ಚುನಿಟಿ ಅಂತಕ್ಕಂಥದ್ದು ಇಲ್ಲಿ ಚೇಂಜ್ ಆಗ್ತಾ ಇದೆ, ಬಟ್ ಈ ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದು ಯಾವಾಗ ಬರುತ್ತೆ ಅಂತ ನಾನು ಒರಾಕಲ್ ಡೆಕ್ಕಿಂದ ಹೇಳ್ತೇನೆ. ಬಟ್ ಖಂಡಿತವಾಗಲೂ ಇವರು ಒಂದು ಏನೋ ಒಳ್ಳೆ ಡಿಸಿಷನ್ ಅಂತಕ್ಕಂಥದ್ದನ್ನ ಖಂಡಿತವಾಗ್ಲೂ ತಗೋತಾರೆ. ಇಲ್ಲಿ ಏನು ಆ ಒಂದು ಗೊಂದಲ ಇದೆ ಅವ್ರ ಲೈಫಲ್ಲಿ, ಆ ಸ್ಯಾಡ್ನೆಸ್ ನಡೀತಾ ಇದೆ, ಇದರಿಂದ ಹೊರಗಡೆ ಬಂದೇ ಬರ್ತಾರೆ. ಆ್ಯಂಡ್ ಒಳ್ಳೆ ನಿರ್ಧಾರ ಅಂತಕ್ಕಂಥದ್ದನ್ನ ಇಲ್ಲಿ ತಗೋತಾ ಇದ್ದಾರೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಮುಂದೆ ಈ ಒಂದು ರಿಲೇಷನ್ಶಿಪ್ಗೆ ಯಾವ ರೀತಿ ಒಂದು ಗೈಡೆನ್ಸ್ ಸಿಗ್ಬೋದು. ಓಕೆ, ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಯಾವ ಒಂದು ಗೈಡೆನ್ಸ್ ಸಿಕ್ಕಬಹುದು? ಓಕೆ, ಕೆನ್ ಓನ್ ನೀಡ್ ಟು ವರಿ, ಚೂಸ್ ಅ ನ್ಯೂ ಡೈರೆಕ್ಷನ್, ಕಾಂಪ್ರಮೈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ನಿಮ್ಮ ಒಂದು ವ್ಯಕ್ತಿ ಕೆಲವೊಂದು ನಾನು ಹೇಳ್ದೆ ಈ ಏನು ಜರ್ನಿನ ಸ್ಟಾರ್ಟ್ ಮಾಡಬೇಕು, ಬಟ್ ಅವರೊಂದು ಕೆಲವೊಂದು ಡಿಪ್ರೆಷನ್ ಕನ್ಫ್ಯೂಷನ್ಸಲ್ಲಿದ್ದಾರೆ. ಸೊ ಈ ಕಾಲಚಕ್ರ ಅಂತಕ್ಕಂಥದ್ದು ಚೇಂಜ್ ಆಗ್ತಿದ್ದಂಗೆ ಅವ್ರಿಗೆ ಒಂದು ಹೊಸ ದಾರಿ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಅವರೇ ಕಾಂಪ್ರಮೈಸ್ ಆಗಿ ಬರುವಂಥ ಸಿಚುವೇಶನನ್ನು ನೀವು ನೋಡ್ತೀರಾ. ಸೊ ಯಾವಾಗ ಇದಾಗಬಹುದು, ಇವ್ರು ಯಾವಾಗ ಎಲ್ಲ ಕಾಂಪ್ರಮೈಸ್ ಆಗಿ ಈ ಕಾಲಚಕ್ರ ಅಂತಕ್ಕಂಥದ್ದು ಒಳ್ಳೆ ಟೈಮ್ ಅಂತಕ್ಕಂಥದ್ದು ಯಾವಾಗ ಇವರ ಲೈಫಲ್ಲಿ ಬರ್ತಾ ಇದೆ? ಆ್ಯಂಡ್ ವಿ ಹ್ಯಾವ್ ದ ಆನ್ಸರ್ ವಿತಿನ್ ಅ ವೀಕ್ಸ್ ಟೈಮ್. ಓಕೆ, ಸೊ ವಿತಿನ್ ಅ ವೀಕ್ಸ್ ಟೈಮ್ ಒಂದು ರೀತಿ ಅವರಿಗೆ ಜ್ಞಾನೋದಯ ಅಂತಕ್ಕಂಥದ್ದು ಆಗ್ತಾ ಇದೆ. ಬಹುಶಃ ಇನ್ನೇನು ಇವರ ಒಂದು ಕರ್ಮ ಫಲ ಅಂತಕ್ಕಂಥದ್ದು ಎಂಡಿಂಗ್ ಫೇಸಲ್ಲಿ ಇರುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ವಿತಿನ್ ಅ ವೀಕ್ ಅನ್ನೋ ಒಂದು ಅಂದರೆ ತುಂಬ ಪವರ್ಫುಲ್, ತುಂಬ ಶೀಘ್ರದಲ್ಲೇ ಏನೋ ಒಂದು ಮಿರಾಕಲ್ ಅಂತಕ್ಕಂಥದ್ದು ನಡೆಯುತ್ತೆ ಅಂತಲೂ ಸಹ ಹೇಳ್ಬೋದು. ಸೊ ವಿತಿನ್ ಅ ವೀಕ್ಸ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಒಂದು ವಾರದಲ್ಲಿ ಒಂದು ಅದ್ಭುತ ಅಂತಕ್ಕಂಥದ್ದು, ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ದಂಗೆ ಖಂಡಿತ ಕೇಳ್ತೀರಾ. ಸೊ ಒಂದು ರೀತಿ ಹೇಳೋದಾದ್ರೆ ತುಂಬ ಅದ್ಭುತವಾಗಿದೆ ಎನರ್ಜೀಸ್. ಸೊ ಯಾವುದೇ ತೀರಾ ನೆಗೆಟಿವ್ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಸೊ ತುಂಬ ಪಾಸಿಟಿವ್ ಆಗಿರಿ, ಪಾಸಿಟಿವಿಟಿನ ಆದಷ್ಟು ಮ್ಯಾನಿಫೆಸ್ಟೇಷನ್ ಮಾಡಿ, ಪಾಸಿಟಿವ್ನ ಆಲೋಚನೆ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಯೆಸ್ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಯಾವ ಜೊತೆ ಯಾವ ವಿಚಾರಕ್ಕೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟನ್ನು ಸಹ ನಾನು ನೋಡ್ತೇನೆ, ಓದ್ತೇನೆ ಕೂಡ. ಸೊ ಹಾಗಾಗಿ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಲಿಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದು. ಆ್ಯಂಡ್ ನಾನು ಹೊಸದಾಗಿ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ಸಹ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಬಹಳ ಅದ್ಭುತವಾದ ಒಂದು ಕೋರ್ಸ್, ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋ ಅಂಥ ಒಂದು ಅದ್ಭುತ ಕೋರ್ಸ್. ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಹ ಇದನ್ನು ಅಪ್ಡೇಟ್ ಮಾಡ್ತೇನೆ. ಸೊ ಇಂಟ್ರೆಸ್ಟ್ ಇರುವವರು ಖಂಡಿತ ಜಾಯ್ನ್ ಆಗಿ ನಿಮ್ಮ ಒಂದು ಲೈಫ್ನ ಟರ್ನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ತುಂಬ ಅದ್ಭುತವಾದ ಕೋಚಿಂಗ್ ಇರುತ್ತೆ. ಸೊ ಗೈಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.